ನಾವು ಅಲಿಬಿ ಪಾರ್ಟಿಗೆ ಬರೋದಾದರೆ, ಈಗ ಇಲ್ಲಿಯವರೆಗೆ ಸಿ ವಿ ನಾಗೇಶ್ವರ್ ಇದನ್ನು ಎರಡು ಆಯಾಮಗಳಲ್ಲಿ ತಗೊಂಡಿದ್ದಾರೆ. ಮೊಟ್ಟ ಮೊದಲ ಆಯಾಮದಲ್ಲಿ ಇವರು ಈ ತನಿಖೆ ಮಾಡಿರ್ತಕ್ಕಂಥ ವಿಧಾನ ಇತ್ತಲ್ಲ, ಅದ್ರ ಬಗ್ಗೆ ಸಂಶಯವನ್ನು ರೈಸ್ ಮಾಡ್ತಾರೆ ಅವರು, ಅಟ್ಲೀಸ್ಟ್ ನ್ಯಾಯಾಲಯ ಗಮನಕ್ಕೆ ತರ್ತಾರೆ. ಇದೇನು ಸ್ವಾಮಿ ಇದು, ಯಾವತ್ತು ಈ ಕೊಲೆ ಬಗ್ಗೆ ಮಾಹಿತಿ ಬಂದಿದ್ದು, 8ನೇ ತಾರೀಕು ಅವನು ಕೊಲೆ ಆಗಿದ್ದಾನೆ, ಅಲ್ಲಿ ಇದ್ರದ್ದು ಠಾಣಾಧಿಕಾರಿಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇರ್ತವೆ, PSIಗೊಬ್ಬರಿಗೆ ಮಾಹಿತಿ ಇರುತ್ತೆ, ಇದು ಅವ್ರು ಯಾಕೆ ಬಂದು ಅಲ್ಲಿ ಮಹಜರ್ ಮಾಡಿಸಲ್ಲ, ಅಲ್ಲಿ ಯಾಕೆ ಬಂದು ಸೀನ್ ಆಫ್ ದಿ ಕ್ರೈಮ್ನವರಲ್ಲಿ ಅದನ್ನು ಸೀಲ್ ಮಾಡಿಸಲ್ಲ, ಅಥವಾ ಅದನ್ನಲ್ಲಿ ಪ್ರೊಹಿಬಿಟೆಡ್ ಏರಿಯಾ ಅಂತ ಮಾಡಲ್ಲ ಇವರು. ಇವರು June 11ಕ್ಕೆ ಯಾಕೆ ಮಾಡಲಿಲ್ಲ, ಇವರು 12ರವರೆಗೂ ಇವ್ರು ಏನು ಮಾಡ್ತಾಯಿದ್ರು, ಕತ್ತಲೆ ಬಂದು ಮಹಜರ್ ಮಾಡಿದ್ದಾರೆ ಅಂದರೆ ಮೊದಲು ಕಥೆ ರೆಡಿ ಮಾಡ್ಕೊಂಡು ಬಂದು ಆ ಕಥೆಗೆ ಅನುಗುಣವಾದಂಥ ಸಾಕ್ಷ್ಯಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಫಸ್ಟ್ ವಾದ. ಅಂದರೆ ಕೋರ್ಟ್ಗೆ ಈ ಒಂದು ಮಾಹಿತಿ ಕೊಡಬೇಕಾದ್ರೆ ಕೊಡುವಂಥದ್ದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, 4 ಡೇಸ್ ಆಫ್ ಟೈಮ್ ಯಾಕಿತ್ತು, ಯಾಕೆ ಬೇಕಿತ್ತು ಅಂತ ಫಸ್ಟ್ ಆಫ್ ಆಲ್ ಸಿ ವಿ ನಾಗೇಶ್ವರ ವಾದ. 4 ದಿನ. ಹಾಗಾದರೆ ನೀವು ಆ PSI ಅವರ ಮೊಬೈಲ್ ಫೋನನ್ನು ತೊಗೊಂಡು ಯಾಕೆ ನೀವು ಅದನ್ನು ವೆರಿಫಿಕೇಷನ್ ಕಳಿಸ್ಕೊಡ್ಲಿಲ್ಲ, ಯಾಕೆ ಅದನ್ನು ಸೀಸ್ ಮಾಡಲಿಲ್ಲ ನೀವು? ಮಾಹಿತಿ ಬಂದ ಮೇಲೂ 4 ದಿನ ಅವ್ರು ಯಾಕೆ ವೆಯ್ಟ್ ಮಾಡ್ತಾಯಿದ್ರು? ಬೇರೆ ಇಂಟೆನ್ಷನ್ ಇತ್ತು, ದರ್ಶನ್ ಅವ್ರನ್ನ ಫ್ರೇಮ್ ಮಾಡಬೇಕು ಅಂತ ಇಂಟೆನ್ಷನ್ ಇತ್ತು ಅಂತ ಅವ್ರ ಆಯಾಮ ಸರ್. ಸೊ ಇಲ್ಲಿಂದ ಶುರು ಮಾಡಿಕೊಂಡವರು ಅವರ ಜೀನ್ಸ್ ಪ್ಯಾಂಟ್ ಬಗ್ಗೆ, ಅವ್ರ ಶರ್ಟ್ಗಳ ಬಗ್ಗೆ, ಒಗೆದಿರೋದ್ರ ಬಗ್ಗೆ, ಕಲೆಯ ಬಗ್ಗೆ, ಅವ್ರ ಚಪ್ಪಲಿ ಹಾಕ್ಕೊಂಡು ಹೋಗಿದ್ರು ಅಂತ ಸ್ವಇಚ್ಛಾ ಹೇಳಿಕೆ ಇದ್ದರೆ, ಇವ್ರು ಶೂ ತೊಗೊಂಡು ಅಂದರೆ ಏನು ಮಾಡ್ತಾ ಹೋಗ್ತಾರೆ, ತನ್ನ ಕಕ್ಷಿದಾರನಿಗೆ ಸಂಬಂಧ ಪಡೆದಿರತಕ್ಕಂಥ ವಿದ್ಯಮಾನವೊಂದರಲ್ಲಿ ತನ್ನ ಕಕ್ಷಿದಾರನನ್ನು ಇವರು ಫ್ರೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಒಳಗಡೆ ಕೂರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಅರೇಬಿಯನ್ ನೈಟ್ಸ್ ಕತೆ ಥರ ಇದೆ, ಮ್ಯಾಜಿಕ್ ಶೋ ನೋಡ್ದಂಗೆ ಅನಿಸ್ತಾ ಇದೆ ನಮಗೆ ಅಂತ ಹೇಳೋ ಮೂಲಕವಾಗಿ ಏನು ಹೇಳ್ತಾರೆ ಅಂದರೆ, ಇದಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗನ್ಸಿದ ಮಟ್ಟಿಗೆ ಸಿ ವಿ ನಾಗೇಶ್ ಅವರು ದರ್ಶನ್ ಅವ್ರ ಪರವಾಗಿ ಮಾತ್ರ ಅಪಿಯರ್ ಆಗ್ತಾ ಇದ್ದಾರೆ ಅನ್ಕೋತೀನಿ. ಒಂದು ಅಂದ್ರೆ ಅವ್ರು ಹೇಳ್ತಾ ಇರೋ ವಾದ ಏನಂದ್ರೆ, ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ, ಮಿಕ್ಕಿದವ್ರದ್ದು ಪಾತ್ರ ಇದ್ರೂ ಇರಬಹುದು ಇಲ್ದೇನೂ ಇರಬಹುದು. ದರ್ಶನ್ಗೆ ಈ ಪ್ರಕರಣಕ್ಕೆ ಅಥವಾ ಈ ಘಟನೆಗೆ ಸಂಬಂಧವಿಲ್ಲ, ಇವ್ರದ್ದೇನು ದುರುದ್ದೇಶ ಇರಲಿಲ್ಲ, ಆ ಸ್ಥಳದಲ್ಲಿ ಇವರು ಇರ್ಲಿಲ್ಲ ಅನ್ನೋದು ಒಂದು ವಾದ ಆಗಿದೆ. ಈಗ ಪ್ರತ್ಯಕ್ಷನೋ ಪರೋಕ್ಷನೋ ಇದರಲ್ಲಿ ಪಾತ್ರ ಇದೆ ಅನ್ನೋ ತರ ಬಂತು ಅಂದ್ರೆ, ಅಕಸ್ಮಾತ್ ಅವರು ಇವ್ರ ವಾದವನ್ನೇ ಒಪ್ಪೋದಾದ್ರೂ ಕೂಡ ಆ ಸ್ಥಳದಲ್ಲಿ ಇವ್ರು ಇರ್ಲಿಲ್ಲ ಅಂತ ಏನಾದ್ರೂ ಸಾಬೀತು ಮಾಡೋದಕ್ಕೆ ಯಶಸ್ವಿ ಆದ್ರೂ ಕೂಡ ಸದ್ಯದ ಮಟ್ಟದಲ್ಲಿ ಅಕಸ್ಮಾತ್ ಚಾರ್ಜ್ ಶೀಟ್ ನಲ್ಲಿ ಆ ರೀತಿ ಏನಾದ್ರೂ ಲೂಪ್ ಹೋಲ್ಸ್ ಇದ್ರು ಕೂಡ, ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಕೂಡ ಪರೋಕ್ಷವಾಗಿ ಏನಾದ್ರೂ ದರ್ಶನ್ ಅವ್ರ ಪಾತ್ರ ಇತ್ತು ಈ ಕೊಲೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಘಟನೆಗೆ ಸಂಬಂಧಪಟ್ಟಂಗೆ ಅಥವಾ ಕೊಲೆ ಮಾಡಿದವ್ರ ಜೊತೆಗೆ ಏನೋ ಸಂಪರ್ಕ ಅಥವಾ ಅವ್ರ ಏನಾದ್ರೂ ಸಂದೇಶ ಅದ್ರ ಜೊತೆಗೆ ಏನಾದ್ರೂ ಮುಂದೆ ಏನಾದ್ರೂ ಮುಂದಾಲೋಚನೆ ಮೆನ್ಸರಿ ಅಂತ ನಾವೇನ್ ಹೇಳ್ತೀವಿ ಗಿಲ್ಟಿ ಇಂಟೆನ್ಷನ್ ಈ ತರ ಏನಾದ್ರೂ ಇದ್ದಿದ್ರೆ ಅದು ಕೂಡ ಇಟ್ ವಿಲ್ ಬಿ ವೇಯಿಂಗ್ ಅಗೇನ್ಸ್ಟ್ ಮಿಸ್ಟರ್ ದರ್ಶನ್ ಅಕ್ಯೂಸ್ಡ್. ಇದು ಒಂದು. ಈಗ ಪ್ರತ್ಯಕ್ಷವಾದ ಸಾಕ್ಷಿಗಳೇ ಇರಬೇಕು ಅಂತಿಲ್ಲ ಅಲ್ಲಿ, ಅದರಲ್ಲಿ ಕೊರೋಬರೇಟಿವ್ ಎವಿಡೆನ್ಸ್ ಇದ್ರು ಸಾಕು. ಸದ್ಯದ ಪರಿಸ್ಥಿತಿಯಲ್ಲಿ ಇಟ್ ಮೇ ಬಿ ಎ ಗುಡ್ ಕೇಸ್, ಇದೇನು ಹೇಳ್ತಾ ಇದಾರಲ್ಲ ಸಿ ವಿ ನಾಗೇಶ್ ಅವರು, ಅಲಿಬಿ ಅನ್ನೋದಾಗ್ಲಿ, ಅಬ್ಸೆನ್ಸ್ ಆಫ್ ದಿ ಅಕ್ಯೂಸ್ಡ್ ಅಟ್ ದ ಸೀನ್ ಆಫ್ ಕ್ರೈಮ್ ಅಥವಾ ಅಲಿಬಿ ಅಂತ ಕರಿತೀವಿ, ಅದಾಗ್ಲಿ ಡಿಸ್ಕ್ರಿಪೆನ್ಸೀಸ್ ಇನ್ ದ ಚಾರ್ಜ್ ಶೀಟ್ ಅದಾಗ್ಲಿ ಅಥವಾ ಮಾಜರ್ಗೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪೆನ್ಸೀಸ್ ಆಗ್ಲಿ, ದೀಸ್ ಮೇ ಬಿ ಎ ಗುಡ್ ಗ್ರೌಂಡ್ಸ್ ಫಾರ್ ದಿ ಅಕ್ವಿಟಲ್ ಅಟ್ ದಿ ಆಫ್ಟರ್ ದ ಟ್ರಯಲ್. ಅಂದ್ರೆ ಟ್ರಯಲ್ ಆಗಿ ನಂತರ ಅಕ್ವಿಟ್ ಮಾಡೋದಕ್ಕೆ ದಟ್ ಕ್ಯಾನ್ ಬಿ ಅ ಗುಡ್ ಗ್ರೌಂಡ್. ಇದು ಒಂದು. ಇದು ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ದ ಟ್ರಯಲ್. ಇದು ಒಂದು. ಎರಡನೇ ವಿಚಾರ, ಸದ್ಯದ ಹಂತದಲ್ಲಿ ಬೇರೆ ಬೇರೆ ಅವ್ರು ಯಾರ್ದು ಹೇಳಿಕೆಯನ್ನ ಕೋರ್ಟ್ ಮುಂದೆ ರೆಕಾರ್ಡ್ ಆಗಿಲ್ಲ. ಈ 164 ಸ್ಟೇಟ್ಮೆಂಟ್ ಕೆನಾಟ್ ಬಿ ಮೇಡ್ ಬೇಸಿಸ್ ಫಾರ್ ಎವ್ರಿಥಿಂಗ್. ಇಟ್ ಇಸ್ ಅಗೇನ್ ಸಬ್ಜೆಕ್ಟ್ ಟು ದ ಟ್ರಯಲ್, ಸಬ್ಜೆಕ್ಟ್ ಟು ದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಆಲ್ ಅದರ್ ಥಿಂಗ್ಸ್ ನೀಡ್ ಟು ಬಿ ಪ್ರೂವ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಬಟ್ ಈಗ ಸದ್ಯದ ಮಟ್ಟದಲ್ಲಿ ನಾವು ಹೇಳೋದಾದ್ರೆ, ದಿ ಕ್ರೆಡಿಬಿಲಿಟಿ ಆಫ್ ದಿ ಎವಿಡೆನ್ಸ್ ಆಫ್ ದಿ ಪ್ರಾಸಿಕ್ಯೂಷನ್, ವೆದರ್ ಇಟ್ ಈಸ್ ಸಫಿಷಿಯಂಟ್ ಇನಫ್ ಟು ಮೇಕ್ ಔಟ್ ಪ್ರೈಮಾಫೆಸಿ ಕೇಸ್, ಅಷ್ಟೇ ನೋಡ್ತಾ ಇರೋ. ಸಾಕಷ್ಟು ಈ ತರ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಬಂದಿದೆ. ಅಂದ್ರೆ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಅಮರಮಣಿ ತ್ರಿಪಾಠಿ ಅಂತ 2005 ಆಗಿರುವಂತ ಕೇಸ್ ನಲ್ಲಿ ಬೇಲಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ಡಿಸ್ಪೈಟ್ ಅಲಿಬಿ ಡ್ಯೂ ಟು ದ ಗ್ರಾವಿಟಿ ಆಫ್ ಕ್ರೈಮ್, ಅಂದ್ರೆ ಅದು ಡಬಲ್ ಮರ್ಡರ್ ಕೇಸ್ ಅಂಡ್ ದ ಸ್ಟ್ರಾಂಗ್ ಎವಿಡೆನ್ಸ್ ಅಗೇನ್ಸ್ಟ್ ಹಿಮ್, ಅಷ್ಟು ಸಾಕು ಅದರ ಮೇಲೆ ನಾವು ಬೇಲ್ ನಿರಾಕರಿಸಬಹುದು ಅಂತ ಹೇಳ್ತಾರೆ. ಇದು ಒಂದು. ಎರಡನೇದು, ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಅಬ್ದುಲ್ ಕರೀಮ್ ತೇಲ್ವಾಲಾ 2014 ಸುಪ್ರೀಂ ಕೋರ್ಟ್, ಅದರಲ್ಲೂ ಕೂಡ ಇದೇ ತರ ಬೇಲ್ಗೆ ಹೋಗಿರುವಂತ ಮ್ಯಾಟರ್ ನಲ್ಲಿ ಸುಪ್ರೀಂ ಕೋರ್ಟ್ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಡಿಸ್ಕ್ರಿಪೆನ್ಸಿ ಇದ್ರು ಕೂಡ ಡ್ಯೂ ಟು ದ ಸ್ಟ್ರಾಂಗ್ ಎವಿಡೆನ್ಸ್ ಅಗೇನ್ಸ್ಟ್ ಹಿಮ್ ಅಂಡ್ ಪೊಟೆನ್ಶಿಯಲ್ ಫಾರ್ ಹಿಮ್ ಟು ಟ್ಯಾಂಪರ್ ವಿತ್ ಎವಿಡೆನ್ಸ್, ಅಂದ್ರೆ ಸಾಕ್ಷಿ ನಾಶ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಸಂಶಯದಿಂದ
ನಂದೊಂದು ಪ್ರಶ್ನೆ ಇದೆ ಸರ್, ಈಗ ನಾವು ಈ ಶಿಕ್ಷೆ ಸಂದರ್ಭದಲ್ಲಿ ಅದನ್ನು ಡಿಸೈಡ್ ಮಾಡೋಕ್ಕಾದಾಗ ಇವ್ರನ್ನ ಬಿಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ, ಪನಿಷ್ಮೆಂಟ್ ಕೊಡಿ ಅಂತ ಹೇಳುವುದಕ್ಕೆ ಈತ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳೋದಕ್ಕೆ ಈ ಕೆಲವು ತೀರ್ಪುಗಳು ಅನ್ವಯವಾಗ್ತವೆ ಅಂತ ಒಂದು ಭಾಗ. ಸ್ಟ್ರಾಂಗ್ ಎವಿಡೆನ್ಸ್ಗಳಿದೆ, ನಾನು ಬೇಲ್ ಕೊಡೋಕ್ಕೆ ಬರಲ್ಲ ಅಂತ ಬಂದಾಗ ಏನಾಗುತ್ತೆ, ಯೂಶ್ವಲ್ಲಾಗಿ ಕೆಳಹಂತದ ನ್ಯಾಯಾಲಯಗಳಲ್ಲಿ ಅವರು ಮೇಲ್ಗಡೆ ಕೋರ್ಟ್ಗಳಿಗೆ ಅವ್ರು ಹೋಗೇ ಹೋಗ್ತಾರೆ. ಅಲ್ಲ ಸ್ವಾಮಿ, ನಾನೇನು ಇಲ್ಲಿ ತೀರ್ಪೆ ಬಂದುಬಿಟ್ಟಿದೆಯಾ, ಪ್ರೂವ್ ಆಗಿಬಿಟ್ಟಿದ್ದೀನ ನಾನು, ಇಲ್ವಲ್ಲ ವಿಚಾರಣೆ ಕಾಲ ತಾನೇ, ಎಲ್ಲ ಸಾಕ್ಷಿಗಳನ್ನು ಅವರೇ ತೆಗೆದು ಕಪಾಟಲ್ಲಿ ಇಟ್ಕೊಂಡಿರಬೇಕಾದ್ರೆ, ಸಂಬಂಧಪಟ್ಟಂಥ ಪ್ರತಿ ಸಾಕ್ಷಿಯು ಕಪಾಟಲ್ಲಿ ಭದ್ರವಾಗಿರಬೇಕಾದ್ರೆ, ನಾನು ಆಚೆ ಬರೋದೇನಿದೆ ಅದನ್ನು ಹಾಳು ಮಾಡೋದೇನಿದೆ, ನನಗೆ ಯಾಕೆ ಬೇಲ್ ಕೊಡಬಾರ್ದು ಇಲ್ಲಿ ಅಂತ ಕೇಳೋಕ್ಕೆ ಅವ್ರಿಗೂ ಇರುತ್ತಲ್ಲ ಸರ್, ಡಿಫೆನ್ಸ್ಗೂ ಇರುತ್ತಲ್ಲ ಅವ್ರಿಗೂ. ಈಗ ಒಂದು ಇದರಲ್ಲಿ ಮುಖ್ಯವಾದ ಅಥವಾ ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಈ ಕೊಲೆ ಮಾಡಿದವರ ಮೇಲೆ ಏನ್ ಆರೋಪ ಇದೆ ಅಥವಾ ದರ್ಶನ್ ಅವ್ರನ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು ಇದ್ರಲ್ಲಿ, ನಂತರ ದರ್ಶನ್ ಅವ್ರ ಬಗ್ಗೆ ಮಾತನಾಡೋಣ. ಅವ್ರಿಗೆ ರೇಣುಕಾ ಸ್ವಾಮಿಗೆ ಯಾವುದೇ ವೈರತ್ವ ಇರಲಿಲ್ಲ, ಅವ್ರಿಗೆ ರೇಣುಕಾ ಸ್ವಾಮಿಗೆ ಯಾವುದೇ ಪರಿಚಯ ವ್ಯವಹಾರಗಳು ಕೂಡ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಕೊಲೆ ಮಾಡುವ ಉದ್ದೇಶ ಯಾರಿಂದ ಇತ್ತು, ಯಾವ ಕಾರಣಕ್ಕೆ ಅವ್ರ ಉದ್ದೇಶ ಬಂತು, ಅಥವಾ ಅವ್ರನ್ನ ಕರೆದು ಅವ್ರನ್ನ ಹೊಡೆಯೋ ರೀತಿ ಅಥವಾ ಕೊಲೆ ಆಗೋ ರೀತಿ ಅಥವಾ ಸಾಯೋ ರೀತಿ ಹೊಡೆಯುವಂತ ಪರಿಸ್ಥಿತಿ ಯಾಕೆ ಬಂತು, ಯಾರಿಂದ ಬಂತು ಅಂತ ನೀವು ಗಮನಿಸ್ತಾ ಹೋದ್ರಿ ಅಲ್ಲಿ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಇದು ಒಂದು. ಮತ್ತೆ ಎರಡನೇದ್ದು, ಈ ಗಿಲ್ಟಿ ಇಂಟೆನ್ಷನ್ ಅವ್ರಿಗೂ ಕೂಡ ಕೊಲೆ ಮಾಡೋದಕ್ಕೆ ಉದ್ದೇಶ ಇತ್ತೋ ಇಲ್ಲೋ ಅನ್ನೋದು ಟ್ರಯಲ್ ನಲ್ಲಿ ಗೊತ್ತಾಗುತ್ತೆ, ಅಥವಾ ಏನಾದ್ರೂ ಪೆಟ್ಟು ಹಚ್ಚಕ್ ಹೋಗಿ ಅಥವಾ ಅವ್ರಿಗೆ ಏನು ಹೆದರ್ಸಕ್ ಹೋಗಿ ಜಾಸ್ತಿ ಪೆಟ್ಟಚ್ಚಿ ಆ ಸಂದರ್ಭಗಳಲ್ಲೂ ಕೂಡ ಸಾವನ್ನಪ್ಪಿರುವಂತ ಸಾಕಷ್ಟು ಉದಾಹರಣೆಗಳು ಇರ್ತವೆ. ಇದು ಅಂತ ಪ್ರಕರಣವು ಕೊಲ್ಲಲೇಬೇಕು ಅಂತ ಕರೆಸಿ ಹೊಡೆದು ಸಾಯಿಸಿರುವಂತ ಪ್ರಕರಣವು, ಅಥವಾ ಇದು ಕೈ ತಪ್ಪಿ ಅಥವಾ ಅಚಾತುರ್ಯದಿಂದ ಅಥವಾ ಏನೋ ಕೈ ಮೀರಿ ಹೋಗಿ ಇದು ಸಾವನ್ನ ಅಪ್ಪಿದ್ದಾರೆ ರೇಣುಕಾ ಸ್ವಾಮಿ ಅನ್ನೋದು ವಿಚಾರ ಏನೋ, ಇವೆಲ್ಲ ತನಿಖೆ ಆದ ನಂತರವೂ ಕೂಡ ಟ್ರಯಲ್ ಆದ ನಂತರ ಗೊತ್ತಾಗಿರುವಂತ ವಿಚಾರ, ಗೊತ್ತಾಗಬೇಕಾಗಿರುವಂತ ವಿಚಾರ. ಬಟ್ ಈಗ ದರ್ಶನ್ ಅವ್ರ ಪಾತ್ರ ಇದೆಯೋ ಇಲ್ವೋ ಅನ್ನೋಕ್ಕಿಂತ ಮೇಲ್ನೋಟಕ್ಕೆ ಅವ್ರ ಪಾತ್ರ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಇವ್ರಿಗೆ ಮತ್ತು ರೇಣುಕಾ ಸ್ವಾಮಿಗೆ ಈ ವಿಚಾರದಲ್ಲಿ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಇತ್ತು, ಅಂದ್ರೆ ಇವ್ರು ನೇರವಾಗಿ ಅವ್ರ ಜೊತೆ ಮಾತಾಡಿರ್ಲಿಕ್ಕಿಲ್ಲ, ಏನು ಇವ್ರಿಗೆ ಅವ್ರಿಗೆ ಯಾವುದೇ ವ್ಯವಹಾರ ಇರ್ಲಿಕ್ಕಿಲ್ಲ ಅಂತಂದ್ರು ಕೂಡ ಯಾವುದೋ ಒಂದು ಕಡೆಯಿಂದ ದರ್ಶನ್ ಅವ್ರಿಗೆ ಅವ್ರ ಮೇಲೆ ಸಿಟ್ಟಿತ್ತು ಅನ್ನೋ ತರ ಏನು ಬಿಂಬಿಸಲಾಗಿದೆ ಅಲ್ಲ ಚಾರ್ಜ್ ಶೀಟ್ ನಲ್ಲಿ, ಅಥವಾ ಯಾವ ಕಾರಣಕ್ಕಾಗಿ ಬಿಂಬಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನೇನಿದೆ ಅಲ್ಲ, ಚಾಟ್ ಗಳಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಚಾಟ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಮತ್ತೊಂದು ವಿಚಾರಗಳನ್ನು ಇರ್ಬೋದು, ಇವೆಲ್ಲ ಕೂಡ ದರ್ಶನ್ ಅವ್ರ ಪಾತ್ರ ಎಲ್ಲೋ ಒಂದ್ ಮಟ್ಟಕ್ಕೆ ಇತ್ತು ಅನ್ನೋ ತರ ಬಿಂಬಿಸೋದಕ್ಕೆ ಪ್ರಾಸಿಕ್ಯೂಷನ್ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಈ ಎವಿಡೆನ್ಸ್ ಗಳು ಏನಿದಾವೆ ಅಂತಲ್ಲ, ನಾನು ಹೇಳ್ತಾ ಇರೋದು ಇಟ್ ದೇರ್ ಮೇ ಬಿ ಸಮ್ ಡಿಸ್ಕ್ರಿಪನ್ಸೀಸ್ ಇನ್ ದಿ ಪ್ರೊಸೀಜರ್ ಆಫ್ ಇನ್ವೆಸ್ಟಿಗೇಷನ್ ಆರ್ ಫೈಲಿಂಗ್ ಆಫ್ ದಿ ಚಾರ್ಜ್ ಶೀಟ್ ಆಸ್ ವೆಲ್, ಬಟ್ ಅವೆಲ್ಲ ನೋಡ್ಬೇಕಾಗಿರೋದು ಟ್ರಯಲ್ ದಲ್ಲಿ ಏನೋ ತಪ್ಪಿದ್ರು ಕೂಡ. ಬಟ್ ಸೈಂಟಿಫಿಕ್ ಅಂಡ್ ಅದರ್ ಎವಿಡೆನ್ಸಸ್ ಅಂತ ನಾವೇನ್ ಹೇಳ್ತೀವಲ್ಲ, ಈಗ ಅಂದ್ರೆ ಫೋರೆನ್ಸಿಕ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಫೋರೆನ್ಸಿಕ್ ಎವಿಡೆನ್ಸ್ ಅನ್ನೆಲ್ಲ ನೀವು ಪ್ರೂವ್ ಮಾಡ್ಬೇಕಾಗಿರೋದು ಅಥವಾ ಡಿಸ್ಪ್ರೂವ್ ಮಾಡ್ಬೇಕಾಗಿರೋದು ಯಾವಾಗ, ಅದು ಕೂಡ ಟ್ರಯಲ್ ದಲ್ಲೇನೆ. ಫೋರೆನ್ಸಿಕ್ ಎವಿಡೆನ್ಸ್ ಇದೆ ಅಂದ ಮಾತ್ರಕ್ಕೆ ಅದು ಸರಿನೋ ತಪ್ಪೋ ಅಂತ ನಾವು ಈಗಲೂ ಒಪ್ಪಕ್ಕಾಗಲ್ಲ. ಹಂಗಾಗಿ ಈ ಮೆಡಿಕಲ್ ರಿಪೋರ್ಟ್ ಆಗ್ಲಿ, ಫೋರೆನ್ಸಿಕ್ ರಿಪೋರ್ಟ್ ಗಳಾಗ್ಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರಿಪೋರ್ಟ್ ಗಳಾಗ್ಲಿ, ಅದನ್ನು ಕೂಡ ಇದೇ ಹಂತದಲ್ಲಿ ಒಪ್ಪೋದು ಕಷ್ಟ ಆಗತ್ತೆ. ಅದೇ ರೀತಿ ಸಿವಿನ್ ಆಗಿ ವಾದ ಏನಿದೆ ಅಲ್ಲಿ ಇವರಲ್ಲಿ ಇರ್ಲಿಲ್ಲ ಅಲಿಬಿ ಅಂತ ಹೇಳ್ತಾ ಇರೋದಾಗ್ಲಿ, ಅಥವಾ ದೇರ್ ಆರ್ ಎರರ್ಸ್ ಇನ್ ದಿ ಚಾರ್ಜ್ ಶೀಟ್ ಅಂತ ಏನ್ ಹೇಳ್ತಾರೆ, ಅದನ್ನು ಕೂಡ ಈ ರೀತಿ ಒಪ್ಪೋದಕ್ಕಿಂತ ಕೋರ್ಟ್ ನಾನು ಹೇಳಿದ ಮೂರು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡುತ್ತೆ. ಓಕೆ ಓಕೆ, ನಾನು ಮತ್ತಷ್ಟು ಮಾತಾಡ್ತೀನಿ ಸರ್. ತನಿಖಾ ಹಂತದಲ್ಲಿ ಆದಂತಹ ತಪ್ಪುಗಳನ್ನ ಬೊಟ್ಟು ಮಾಡಿದಾಗ ಪ್ರಕರಣವೇ ನಡೆದಿಲ್ಲ, ಪ್ರಕರಣದಲ್ಲಿ ಇವ್ರ ಪಾತ್ರವೇ ಇಲ್ಲ ಅಂತ ಹೇಳಿ ನ್ಯಾಯಾಲಯ ತೀರ್ಮಾನಕ್ಕೆ ಬರುತ್ತಾ? ಆಯ್ತು, ಒಂದು ಅಯ್ಯೋ ಇರ್ತಾರೆ, ತನಿಖಾ ಕಾಲದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರೆ, ಎರರ್ಸ್ ಆಗಿರಬಹುದು, ಹ್ಯೂಮನ್ ಎರರ್ ಆಗಿರಬಹುದು, ಇದು ಒಂದು ವಾದ. ಆ ತಪ್ಪಾದ ಮಾತ್ರಕ್ಕೆ ಇಡೀ ಪ್ರಕರಣವನ್ನೇ ಒಂದು ಕೋರ್ಟು ಇಲ್ಲೇನು ನಡೆದೇ ಇಲ್ಲ, ಅಥವಾ ನಡೆದಿರುವ ಪ್ರಕರಣದಲ್ಲಿ ಈ ವ್ಯಕ್ತಿ ಪಾತ್ರ ಇಲ್ಲ. ಎರಡು ಭಾಗ ಅದು. ರೇಣುಕಾ ಸ್ವಾಮಿ ಕೊಲೆನೇ ಆಗಿಲ್ಲ ಅಂತ ಹೇಳೋದಿದೆಯಲ್ಲ, ಇದು ಮೂರ್ಖತನ, ಕೊಲೆ ಆಗಿರೋದು ನಿಜ. ಈ ಕೊಲೆಯಲ್ಲಿ ಈ ವ್ಯಕ್ತಿಯ ಪಾತ್ರ ಇದೆಯೇ ಇಲ್ಲವೇ? ಆ ವ್ಯಕ್ತಿ ಸ್ಪಾಟಲ್ಲಿ ಇರಲಿಲ್ಲ, ಆ ವ್ಯಕ್ತಿ ಸ್ಪಾಟಲ್ಲಿ ಇದ್ರು ಅಂಥೇಳಿ ನಿರೂಪಿಸುವುದಕ್ಕೆ ಬೇಕಾಗುವಷ್ಟು ಸಾಕ್ಷ್ಯಾಧಾರಗಳನ್ನು ಒಂದು ವೇಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಐ ಒ ಒದಗಿಸಲಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಇರಲಿಲ್ಲ ಅನ್ನೋ ಕನ್ಕ್ಲೂಷನ್ಗೆ ನ್ಯಾಯಾಲಯ ಬರುತ್ತಾ? ಕೆಲವರು ಹೇಳ್ತಾರೆ ನ್ಯಾಯಾಲಯಕ್ಕೇನ್ರಿ ಸಾಕ್ಷಿ ಬೇಕು, ಸಾಕ್ಷಿ ಇದೆಯಾ, ಸಾಕ್ಷಿ ಇಲ್ಲದ್ರೆ ಕತೆ ಮುಗೀತು, ಕೇಸ್ ಕ್ಲೋಸ್. ಹಾಗಾಯಿತು. ಅಥವಾ ವಿಚಾರಣಾ ಕಾಲದ ತಪ್ಪುಗಳಿಗೋ ತನಿಖಾ ಕಾಲದ ತಪ್ಪುಗಳಿಗೋ
ಇಲ್ಲಿ ಬರ್ತಕ್ಕಂಥ ಬೇಲ್ಗೋ ನೇರ ನೇರ ಸಂಬಂಧ ಇದೆ ಅಂತ ಹೇಳಲಾಗುತ್ತೆ.